ಇದು ವಿಜಯನಾಡು ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್. ವಿಜಯನಾಡು ನ್ಯೂಸ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಹುಕ್ಕೇರಿಯ ನಕಲಿ ವೈದ್ಯನ ಅಸಲಿ ಮುಖವಾಡ ಇಲ್ಲಿ ಬಯಲಾಗಿರುವಂತಹದ್ದು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನಕಲಿ ವೈದ್ಯನ ಅಸಲಿ ಮುಖವಾಡ ಇಲ್ಲಿ ಬಯಲಾಗ್ತಾ ಇದೆ. ಜನರ ಜೀವದ ಜೊತೆ ಆಟ ಆಡುತ್ತಿರುವಂತಹ ಯಶವಂತರಾವ್ ದೇಸಾಯಿ ಎಂಬ ನಕಲಿ ವೈದ್ಯ. ಬೆಳಗಾವಿಯಲ್ಲಿ ನಕಲಿ ವೈದ್ಯರ ಹಾವಳಿ ಗೊತ್ತಿದ್ದರೂ ಕೂಡ ಕಣ್ಮುಚ್ಚಿ ಕುಳಿತುಕೊಂಡಿರುವಂತಹ ಜಿಲ್ಲಾಡಳಿತ. ಹೋಮಿಯೋಪತಿ ವೈದ್ಯ ಸ್ವಂತ ಕ್ಲಿನಿಕ್ ಹಾಕಿಕೊಂಡು ಜನರ ಹತ್ತಿರ ದುಡ್ಡು ಕೀಳುವಂತಹ ಕೆಲಸ ಮಾಡುತ್ತಿರುವಂತಹ ಈ ದುಷ್ಟ ವೈದ್ಯ. ಯಶವಂತರಾವ್ ದೇಸಾಯಿ ದವಾಖಾನೆ ದಿನನಿತ್ಯ 100ಕ್ಕಿಂತಲೂ ಹೆಚ್ಚು ಜನ ರೋಗಿಗಳನ್ನು ನೋಡುತ್ತಿದ್ದಾನೆ. ಸಲೈನ್ ಹಾಗೂ ಇಂಜೆಕ್ಷನ್ ಕೊಡುವ ಹಾಗಿಲ್ಲ, ಆದರೂ ಸಹ ಇವುಗಳ ಬಳಕೆ ಮಾಡುತ್ತಿರುವಂತಹ ಈ ನಕಲಿ ವೈದ್ಯ. ಈತನ ದರಪಟ್ಟಿ ನೋಡಿದರೆ ಯಾರಿಗಾದರೂ ಅಚ್ಚರಿಯಾಗುವುದಂತೂ ಖಂಡಿತ. ಒಂದು ಇಂಜೆಕ್ಷನ್ಗೆ 80 ರೂಪಾಯಿ, ಸಲೈನ್ಗೆ 500, ಕೇವಲ ತಪಾಸಣೆ ಆಗಿದ್ದರೆ 50 ರೂಪಾಯಿ, ಮನೆಗೆ ಬಂದು ತಪಾಸಣೆ ಮಾಡುವುದಾದರೆ 150 ರೂಪಾಯಿ. ಒಟ್ಟಾರೆಯಾಗಿ ಜನರ ದುಡ್ಡಿನ ಜೊತೆಗೆ ಹಾಗೂ ಅತ್ಯಮೂಲ್ಯವಾದಂತಹ ಜೀವದ ಜೊತೆಗೆ ಆಟವಾಡುತ್ತಿದ್ದಾನೆ ಈ ಪಾಪಿ ನಕಲಿ ವೈದ್ಯ. ಜನರ ಜೀವದ ಜೊತೆ ಆಟವಾಡುವಂತಹ ಇಂತಹ ನಕಲಿ ವೈದ್ಯರ ಹಾವಳಿಯನ್ನು ತಪ್ಪಿಸಿ ಮೇಲಾಧಿಕಾರಿಗಳು ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕೆಂದು ಎಲ್ಲರೂ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಜಿಲ್ಲಾ ವರದಿಗಾರರು ಸೋಮು, ವಿಜಯನಾಡು, ಚಿಕ್ಕೋಡಿ. ಬಂದದ ವಿಡಿಯೋ ಪ್ರಕಾರ ಮಾತಾಡತ್ತೀವಿ. ಇಲ್ಲ ಸಲೈನ್ ಹಚ್ಚಂಗ ಇಲ್ಲ. ಅದ್ಬಿಟ್ಟ